Ayam Bari Jatasya Hema Simhasano Pari Asidavam Budashyama Mayatakshamalankritam Chandrananam Chaturbahum Shrivat Sangita Vakshasam Rukmini Satya Bhama Abhyam Sahitam Krishnamashraje Shri Guru Bhyona Maha Harihi Om Atmiya Priya Prekshaka Bandhule Mitrare Yellarigu ಬುಧವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ. ಪ್ರಿವೀಕ್ಷಕರೇ, ಸಾಧಾರಣವಾಗಿ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ಡಿಸಿಷನ್ ತಗೊಳ್ಳಿಕ್ಕೆ ಆಗದೇ ಇರೋ ರೀತಿಯಾಗಿರುತ್ತೆ. ಏನೋ ಒಂದು ಕಷ್ಟ, ನಿಮ್ಮ ಸೈಟೋ ಮನೆಯೋ ಇದೆ, ಅದು ಮಾರಿ ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೇಕು. ಆ ಥರ ಸುಮಾರು ಜನ ಇದ್ದಾರೆ ಬಿಡಿ ಪ್ರಪಂಚದಲ್ಲಿ, ನಾನು ಎಷ್ಟೋ ಜನ ನೋಡಿದ್ದೀನಿ. ಒಂದು ಕಡೆ ಸೈಟನ್ನು ಮನೇನ ಮಾರೋಕ್ಕೂ ಇಷ್ಟ ಇರಲ್ಲ, ಕಾರಣ ಅಯ್ಯೋ ಸ್ವಂತ ಮನೆ ಸ್ವಂತ ಸೈಟು, ನನ್ನ ಮಗನಿಗೋಸ್ಕರ ತೊಗೊಂಡಿದ್ದೆ, ನನ್ನ ಮಗಳಿಗೋಸ್ಕರ ತೊಗೊಂಡಿದ್ದೆ, ನಮ್ಮ ಮುಂದಿನ ಜೀವನಕ್ಕೋಸ್ಕರ ತೊಗೊಂಡಿದ್ವಿ, ಮಾರಬೇಕಾದ ಪರಿಸ್ಥಿತಿ ಇದೆಯಲ್ಲಪ್ಪ ಅಂತ ಒಂದು ಕಡೆ ದುಃಖ. ಇನ್ನೊಂದು ಕಡೆ ಮಾರಿದ್ರೇ ಈ ಕಡೆ ಜೀವನ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೇಕು, ಅಷ್ಟು ಸಾಲುಗಳಾಗ್ಬಿಟ್ಟಿರುತ್ತೆ, ಅಷ್ಟು ಕಮಿಟ್ಮೆಂಟ್ ಆಗಿಬಿಟ್ಟಿರ್ತಾರೆ, ಹಾಗಾಗಿ ಮಾರಲೇಬೇಕಾದ ಪರಿಸ್ಥಿತಿ. ಈ ಥರ ಎರಡೂ ಇರತಕ್ಕಂಥದ್ದು ಇದೊಂದೇ ಸಮಸ್ಯೆ ಅನಿಸುತ್ತೆ ಪ್ರಾಯಶಃ ಪ್ರಪಂಚದಲ್ಲಿ. ಅದು ಬಿಟ್ಟರೆ ತವ್ರ ಮನೆಯಿಂದ ಬಂದಂಥ ಹೆಣ್ಣು ಎರಡೇ ಸಮಸ್ಯೆ ಜಾಸ್ತಿ. ಯಾಕೆಂತಂದರೆ ಆಕೆ ಈ ಕಡೆ ಗಂಡನ ಮನೆಯಲ್ಲೂ ಅಲ್ಲದೆ ಆ ಕಡೆ ತವ್ರ ಮನೆಯಲ್ಲದೆ ಭಾಳ ನೋವುತ್ತಿತ್ತಾ ಇರ್ತಾಳೆ. ಇನ್ನು ನಾನು ಹೇಳಿದ ಯಾವ ವಿಚಾರ ಹೇಳಲಿಕ್ಕೆ ಹೊರಟಿದ್ದೀನಿ ಇವತ್ತು ಅಂತಂದರೆ, ನಿಮಗೆ ಇರ್ತಕ್ಕಂಥ ಸಾಲಬಾಧೆಗಳಿಗೆ ನೀವು ನಿಮ್ಮ ಸೈಟೋ ಮನೆಯನ್ನು ಮಾರಲಿಕ್ಕೆ ಇಟ್ಟಿದ್ದೀರಾ, ಆದರೆ ಅದು ಸೇಲ್ ಆಗ್ತಾಯಿಲ್ಲ. ಏನು ಮಾಡಬೇಕು, ಸೇಲ್ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು, ಅದಕ್ಕೆ ಒಂದು ಸರಳ ಚಿಟಿಕೆ ಪರಿಹಾರವನ್ನು ಹೇಳ್ತೀನಿ ನಾನು. ಭಾನುವಾರ ಅಥವಾ ಏಕಾದಶಿಯ ದಿನ, ಭಾನುವಾರ ಅಥವಾ ಏಕಾದಶಿಯ ದಿನ ನಿಮ್ಮ ಸೈಟ್ಗೆ ಸೈಟು ಅಥವಾ ಮನೆಯೋ ಅಲ್ಲಿ ಹೋಗಿ ಎಂಟು ಮೂಲಗಳಿಂದ ನೀವು ಮಣ್ಣನ್ನು ಸಂಗ್ರಹಿಸಿ. ಎಂಟು ಮೂಲೆಯಿಂದ ಒಂದು ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಮಣ್ಣನ್ನು ಸಂಗ್ರಹಿಸಿ. ಮನೆ ಆದರೆ ಮಧ್ಯದಲ್ಲಿ ಬೇಡ, ಸೈಟ್ ಆದರೆ ಮಧ್ಯದ ಮಣ್ಣನ್ನು ಕೂಡ ಸಂಗ್ರಹಿಸಿ ಒಂಬತ್ತು ದಿಕ್ಕದು ಮಣ್ಣನ್ನು ತಗೊಂಡು ನೀವಿರ್ತಕ್ಕಂಥ ಜಾಗ ತಗೊಂಡು ಒಂದು ಹಿತ್ತಾಳೆ ತಟ್ಟೆ ಅಥವಾ ಕಂಚು ಅಥವಾ ತಾಮ್ರದ ತಟ್ಟೆಯಲ್ಲಿ ಅದನ್ನೆಲ್ಲ ಹಾಕಿ ಅದಕ್ಕೆ ನೀರಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಆ ಕಲಿಸಿದಂಥ ಮಣ್ಣಿಗೆ ಏನೇನು ಹಾಕಬೇಕು, ಅರಿಶಿನ, ಗಂಧ ಮತ್ತು ಪನ್ನೀರಿಂದ ಕಲಿಸ್ಬೇಕು, ನೀರಿಂದ ಅಲ್ಲ ಪನ್ನೀರಿಂದ ಕಲಿಸ್ಬೇಕು, ಅಥವಾ ಗಂಧಾ ಜಲ ಇದ್ದರೆ ಇನ್ನೂ ಒಳ್ಳೆಯದು. ಕಲಿಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಹಾಕಿ ಕಲಿಸಿ ಮಿಶ್ರ ಮಾಡಿ ಅದನ್ನು ಸರಿಯಾಗಿ ಪಕ್ವ ಮಾಡಿಟ್ಕೊಳ್ಳಿ. ಅದನ್ನು ಮಾಡಿದ ನಂತರ ಬಹಳ ವಿಶೇಷವಾಗಿ ಒಂದು ಗಣಪತಿಯನ್ನು ಆ ಮಣ್ಣಿನ ಮೇಲೆ ಇಟ್ಟು, ಆ ತಟ್ಟಲಿರುತ್ತಲ್ಲ ಆ ತಟ್ಟಲಿ ಗಣಪತಿನ ಮಧ್ಯದಲ್ಲಿಟ್ಟು ಗಣಪತಿಯ ಪೂಜೆಯನ್ನು ಮಾಡತಕ್ಕಂಥದ್ದು, ಓಂ ಗಂಗಣಪತಯೇ ನಮಃ ಅಂತ ಹೇಳತಕ್ಕಂಥದ್ದು, ಆ ಗಣಪತಿಯ ಮಂತ್ರವನ್ನು ಹೇಳಿ ನಿಮಗೇನು ಮಂತ್ರ ಬರುತ್ತೋ ಆ ಮಂತ್ರದಿಂದ ಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು. ಪೂಜೆಯನ್ನು ಮಾಡಿದ ನಂತರ ಈ ಅರಿಶಿನ ಕುಂಕುಮ ಪನ್ನೀರು ಮಿಶ್ರವಾಗಿರ್ತಕ್ಕಂಥ ಮಣ್ಣೇನಿದೆ ಆ ಮಣ್ಣನ್ನು ಒಂದು ಬಟ್ಟೆಯಲ್ಲಿ ಕಟ್ಟುವಂಥದ್ದು, ಕಟ್ಟಿಬಿಟ್ಟು ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಒಂದು ಪೂಜೆ, ಪ್ರತಿನಿತ್ಯ ಒಂದು ಧೂಪ ಒಂದು ಮಂಗಳಾರತಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ 11 ದಿನ ಮಾಡಿ ತದನಂತರವಾಗಿ ಆ ಮಣ್ಣನ್ನು ತುಳಸಿ ಗಿಡಕ್ಕೋ ಅಥವಾ ನೀವೆಲ್ಲಿಂದ ತಂದಿದ್ದೀರಾ, ಯಾವ ಸೈಟಿಂದ ತಂದಿದ್ದೀರಾ, ಆ ಸೈಟಿಗೆ ತೊಗೊಂಡೋಗಿ ಎಲ್ಲ ಕಡೆ ನೀವು ಹಾಕಿ ಬರೋದ್ರಿಂದ, ಹಾಗಂತ ಗಣಪತಿ ತೊಗೊಂಡೋಗಿ ಹಾಕ್ಬಿಡಿ ಗಣಪತಿ ಮತ್ತು ಮನೆಯಲ್ಲಿ ಹಾಕೋದ್ರಿಂದ ಆ ಸೈಟು ಅಥವಾ ಮನೆಯೋ ನಿಮ್ಮ ಸಾಲಕ್ಕೆ ಬಾಧೆಗೆ. ಯಾವತ್ತೂ ನಾನು ಹೇಳಲ್ಲ ಸೈಟ್ ಮಾರಿ ಮನೆ ಮಾಡಿ ಅಂತ ಯಾವತ್ತೂ ಹೇಳಲ್ಲ, ಆಸ್ತಿಯನ್ನು ಇನ್ನೂ ಹೆಚ್ಚು ಮಾಡಿ ಅಂತ ಹೇಳ್ತೀನಿ. ಆದರೆ ಕೆಲವೊಂದು ಸಮಸ್ಯೆಗಳಿರುತ್ತಲ್ವಾ, ಅದನ್ನು ದೂರವಾಗಬೇಕಾದ್ರೆ ಅದರ ಸಮಸ್ಯೆ ಇದ್ದವರು ಈ ಥರ ಮಾಡಿ ಅತಿ ಶೀಘ್ರವಾಗಿ ನಿಮ್ಮ ಸೈಟು ಅಥವಾ ನಿಮ್ಮ ಮನೆ ಸೇಲಾಗುತ್ತೆ, ಅದರಿಂದ ನಿಮ್ಮ ಸಾಲಗಳು ಪರಿಹಾರವಾಗುತ್ತೆ, ಸಂತೋಷವಾದ ಜೀವನ ಮುಂದಕ್ಕೆ ಆದಷ್ಟು ಬೇಗ ನಿಮ್ಮ ಸೈಟು ಮನೆಯನ್ನು ತೊಗೊಳ್ಳುವಂಥ ಶಕ್ತಿ ಯೋಗ್ಯತೆ ಬಾಕ್ಯತೆ ಭಗವಂತ ಕೊಡಿಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ದಿನಾಂಕ 5/6/2019 ಬುಧವಾರ, ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ ಬಿದಿಗೆ, ಹರಿದ್ರಾ ನಕ್ಷತ್ರ, ಗಂಡಯೋಗ, ಕೌಲವ ಕರ್ಣ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:42, ಇನ್ನು ರಾಹುಕಾಲ ಮಧ್ಯಾಹ್ನ 12:18 1:54 ಯಮಕಂಟಕ ಕಾಲ ಬೆಳಗ್ಗೆ 7:30 9:06 ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 11:52 ಮಧ್ಯಾಹ್ನ 12:44 ಈ ಸಮಯದಲ್ಲಿ ಯಾರು ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಆರಿದ್ರ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ರಾಹುದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮೊದಲಿಗೆ ಮೇಷರಾಶಿಯವರು ಈ ದಿನ ತೃಪ್ತಿದಾಯಕ
ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತಯಾರಿ ಮಾಡಿಕೊಡ್ತಕ್ಕಂಥದ್ದು, ಸ್ತ್ರೀಯರಿಗೆ ಅಧಿಕವಾದಂಥ ಸಂತೋಷವಾಗಿರ್ತಕ್ಕಂಥ ದಿನ, ಅಲ್ಪ ಪ್ರಯಾಣ ಪ್ರಯಾಣ ಸುಖಕರವಾಗಿರುತ್ತೆ, ನೂತನ ಕೆಲಸಗಳು ಇವತ್ತು ಸಿಗುವಂಥ ಸಾಧ್ಯತೆ, ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಮಾಡಿಕೊಡಿ, ಇಂಟರ್ವ್ಯೂ ಅಟೆಂಡ್ ಮಾಡಿ, ಇವತ್ತು ಬಹಳ ಅನುಕೂಲವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ದಿನ ಸಾಧಾರಣ ಫಲದಾಯಕ, ಹಣಕಾಸಿನ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಯ ಆಗುವಂಥ ಸಾಧ್ಯತೆ, ಷೇರು ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವಾಗುವಂಥ ಸಾಧ್ಯತೆ, ಕೆಲಸ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ವೃಥಾ ತಿರುಗಾಟ, ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೇನೋ ಬೇಸರ ಆಗುವಂಥ ದಿನ ಇವತ್ತಾಗಿರುತ್ತೆ. ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ, ಅದು ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಸರಿ, ಈ ದೋಷಗೆಲ್ಲ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ವಿಷ್ಣು ಸಹಸ್ರನಾಮವನ್ನು ಒಮ್ಮೆ ಪಾರಾಯಣ ಮಾಡಿ, ಖಂಡಿತ ಈ ದೋಷ ನಿಮಗೆ ಪರಿಹಾರವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನ ಶುಭದಾಯಕ, ಕ್ರೀಡೆಗಳಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತೀರಾ, ಅಭಿವೃದ್ಧಿ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಫಲ, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಇವತ್ತು ಜಯಪ್ರಾಪ್ತಿ ಆಗುವಂಥದ್ದು, ಮನೆಯ ವಾತಾವರಣ ಸಂತೋಷದ ಒಂದು ದಾರಿಗೆ ಹೋಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಕೆಲವೊಂದಿಷ್ಟು ಜೀವನದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಶುಭ ಫಲ ಅಂತ ಹೇಳ್ಬೋದು. ಕರ್ನಾಟಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಪಾಲುದಾರಿಕೆಯಲ್ಲಿ ಶುಭ ಫಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಬಹಳ ಅನುಕೂಲ ಆಗ್ತಕ್ಕಂಥ ದಿನ ಇವತ್ತಾಗುತ್ತೆ. ಜೊತೆಗೆ ಇವತ್ತಿನ ದಿನ ವ್ಯಾಪಾರ ವ್ಯವಸಾಯಗಳಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ವ್ಯವಹಾರಕ್ಕೆ ಕೈ ಇಟ್ಟಿದ್ರೆ ಖಂಡಿತ ಸಕ್ಸಸ್ ನಿಮಗಿರುತ್ತೆ, ಉತ್ತಮವಾದ ಫಲ, ಧನಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು. ಮೃಷ್ಟಾನ್ನ ಭೋಜನ, ಇವತ್ತು ನೂತನ ವಸ್ತು ವಸ್ತ್ರ ಖರೀದಿ ಮಾಡ್ತಕ್ಕಂಥ ದಿನ ಅಂತ ಹೇಳ್ಬೋದು. ಜೊತೆಗೆ ವಾಹನ ಖರೀದಿದು ಬಹಳಷ್ಟು ಶುಭ ಫಲ ಇದೆ. ಸಿಂಹ ರಾಶಿಯವರಿಗೆ ದಿನ ಅತ್ಯಂತ ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣತಕ್ಕಂಥ ದಿನ. ದಂಪತಿಗಳಿಗೆ ಬಹಳಷ್ಟು ಅದ್ಭುತವಾದಂಥ ಫಲ ಸಿಗುವಂಥದ್ದು, ಅನಿರೀಕ್ಷಿತೆಯಾಗಿ ಧನಲಾಭ ಪ್ರಾಪ್ತಿ, ಆರ್ಥಿಕ ಫಲ ನಿಮಗೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ, ನೀರಿನ ಮತ್ತು ತೈಲ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗೆ ಬಿಸ್ನೆಸ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇವತ್ತಿನ ಈ ಧಾನ್ಯದ ವ್ಯಾಪಾರಗಳು ಸಹ ಬಹಳಷ್ಟು ಅದ್ಭುತವಾದ ಫಲ, ಮನರಂಜನೆ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ನಿಮ್ಮಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಕ್ಕಂಥದ್ದು ಸಿಂಹ ರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಸಾಧಾರಣ ಫಲ, ಸ್ವಲ್ಪ ನಿಮ್ಮ ಮನಸ್ಸಿಗೆ ನೋವು ತರುವಂತಹ ಒಂದು ಸಂಘಟನೆ ನಡೀತಕ್ಕಂಥದ್ದು, ದೈಹಿಕವಾಗಿ ಒಂದು ಸ್ವಲ್ಪ ಕಷ್ಟವನ್ನು ಅನುಭವಿಸ್ತೀರಾ, ಮತ್ತು ತೊಂದರೆಗಳು ನಿಮ್ಮ ಹತ್ತಿರಕ್ಕೆ ಬರ್ತಕ್ಕಂಥ ಸಾಧ್ಯತೆ, ವಿಶ್ರಾಂತಿ ಬಹಳ ಅಗತ್ಯವಾಗಿರುತ್ತೆ. ಮಾತ್ರ ನಿಮ್ಮ ಕರ್ತವ್ಯಗಳನ್ನು ಮಾತ್ರ ನಿರ್ಲಕ್ಷಿಸಬೇಡಿ, ಇವತ್ತು ನಿಮ್ಮ ಕರ್ತವ್ಯಗಳನ್ನು ನೀವು ಪರಿಪೂರ್ಣವಾಗಿ ಮಾಡಿ ಮುಗಿಸಬೇಕು, ಮುಗಿಸಿದ್ರೆ ಮಾತ್ರನೇ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಸಿಗುತ್ತೆ, ಇಲ್ಲಾಂದರೆ ಬಹಳಷ್ಟು ನೋವಾಗುತ್ತೋ ಅಥವಾ ಕಷ್ಟ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದಷ್ಟು ಮನೆಯ ವಾತಾವರಣವನ್ನು ಸ್ವಲ್ಪ ಪಾಸಿಟಿವ್ ಕೂಡಾಗಿ ತೊಗೊಂಡು ಹೋಗೋದಕ್ಕೆ ಯೋಚನೆ ಮಾಡಿ, ಆದಷ್ಟು ಪ್ರಯತ್ನಗಳನ್ನು ಮಾಡಿ, ಖಂಡಿತ ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ದಿನ ಶುಭದಾಯಕವಾಗಿದ್ದು ಹೆಚ್ಚಿನ ಚೈತನ್ಯ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ, ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಹಲವಾರು ನಿಮಗಿರುತ್ತೆ, ದೀರ್ಘಕಾಲದ ಸಮಸ್ಯೆಗೆ ಇಂದು ಪರಿಹಾರ ಸಿಗುತ್ತೆ, ಮುಕ್ತಿಯನ್ನು ಪಡೆಯುತ್ತೀರ, ಧನಲಾಭ ಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ದಿನ. ಜೊತೆಗೆ ಡಾಕ್ಟರ್ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸದಲ್ಲಿ ಮತ್ತೆ ಡಾಕ್ಟರ್ಸ್ಗಳೆಲ್ಲ ಅನುಕೂಲ, ಔಷಧಿ ಮಳಿಗೆಗಳ ವ್ಯಾಪಾರಗಳಿಗೂ ಸಹ ಇವತ್ತು ಬಹಳ ಶುಭವಾಗಿದೆ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲ, ವೃಥಾ ತಿರುಗಾಟ, ಧನ ನಷ್ಟವಾಗುವಂಥ ಸಾಧ್ಯತೆ, ನಿಮ್ಮ ಮಿತ್ರನಿಂದ ನಿಮ್ಮ ಮೋಸ ಆಗುವಂಥ ಸಾಧ್ಯತೆ, ಆದಷ್ಟು ಎಚ್ಚರಿಕೆ ವಹಿಸಿದಂತೂ ಒಳ್ಳೆಯದು. ಮತ್ತು ಕೆಟ್ಟ ಚಟುವಟಿಕೆಗಳಲ್ಲಿ ನೀವು ಮಾರು ಹೋಗುವಂಥ ಸಾಧ್ಯತೆ ಬಹಳಷ್ಟು ಎಚ್ಚರವಾಗಿರಿ. ದೂರ ಪ್ರಯಾಣಗಳ ಸೆಲ್ಫ್ ಡ್ರೈವಿಂಗ್ ಜಾಸ್ತಿ ಮಾಡಬೇಡಿ, ಮಾನಸಿಕವಾದ ಒತ್ತಡದಿಂದ ದೂರವಿರಿ, ಆದಷ್ಟು ಲವಲವಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಇವತ್ತು ಖಂಡಿತವಾಗಲೂ ನೀವು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿಯಿಂದ ಅರ್ಚನೆ ಮಾಡಿಸಿ ಒಂದು ಮೂರು ಪ್ರದರ್ಶನ ಮಾಡ್ಕೊಂಡು ಬರಲೇಬೇಕು, ಬರೋದ್ರಿಂದ ಈ ದೋಷ ಎಲ್ಲ ನಿಮಗೆ ಪರಿಹಾರ ಆಗಿ ಸುಖಮಯವಾಗಿರ್ತೀರಾ. ಇನ್ನು ಧನುರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥ ದಿನ, ವಿದೇಶಿ ಪ್ರಯಾಣದ ಅನುಕೂಲಗಳಾಗ್ತಕ್ಕಂಥದ್ದು, ಹೆಚ್ಚಿನ ಆಸಕ್ತಿ, ಸಣ್ಣ ಪುಟ್ಟ ಹೂವು ಮತ್ತು ಹಣ್ಣಿನ ವ್ಯಾಪಾರಗಳಿಗೆ, ಸಣ್ಣ ಪುಟ್ಟ ಬೇಕರಿ ವ್ಯಾಪಾರಗಳಿಗೆಲ್ಲ ಬಹಳ ಅನುಕೂಲ ಇದೆ. ಹೋಟೆಲ್ ವ್ಯಾಪಾರಿಗಳು ಸಹ ಶುಭ ಫಲ ಅಂತ ಹೇಳ್ಬೋದು. ಇಂಜಿನಿಯರ್ಸ್ಗೆಲ್ಲ ಬಹಳ ಶುಭ ಫಲ, ಧನಲಾಭ ಪ್ರಾಪ್ತಿ, ನಿಮ್ಮ ಪ್ರಾಜೆಕ್ಟ್ ಅಂತ ಏನು ಹೇಳ್ತೀವಿ ಆ ಪ್ರಾಜೆಕ್ಟ್ನೆಲ್ಲ ಪರಿಪೂರ್ಣ ಮಾಡ್ತಕ್ಕಂಥದ್ದು, ಹೊಸ ಹೊಸ ಆಪರ್ಚುನಿಟೀಸ್ ನಿಮಗೆ ಬರುತ್ತೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ಖಂಡಿತ ನಿಮಗೆ ಮತ್ತಷ್ಟು ಶುಭ ಫಲ ಆಗುತ್ತೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಮಿಶ್ರ ಫಲದಾಯಕ, ಸ್ನೇಹಿತರ ಹೆಚ್ಚು ಸಹಾಯವನ್ನು ಪಡೀತಕ್ಕಂಥ ದಿನ, ಶತ್ರು ಕಾಟದಿಂದ ಮುಕ್ತಿಯನ್ನು ಪಡಿತೀರಾ, ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಒತ್ತಡಗಳಿರುತ್ತೆ ಇದ್ರೂ ಸಹ ಅದನ್ನು ಪರಿಪೂರ್ಣ ಮಾಡ್ತೀರಾ, ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಮತ್ತು ಷೇರು ವ್ಯವಹಾರದಲ್ಲಿ ಬಹಳಷ್ಟು ಉತ್ತಮವಾದ ಫಲ ಇದೆ, ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಖಂಡಿತವಾಗ್ಲೂ ಇವತ್ತು ಅದ್ಭುತವಾದಂಥ ಫಲ ಇದೆ, ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥ ದಿನ ಇವತ್ತಾಗಿರುತ್ತೆ, ಆರೋಗ್ಯದಲ್ಲಿ ಸಹ ವೃದ್ಧಿಯನ್ನು ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಸಾಲ ಬಾಧೆ ನಿವಾರಣೆ ಆಗುವಂಥದ್ದು, ಕುಟುಂಬ ಸಮೇತವಾಗಿ ಅನಿರೀಕ್ಷಿತವಾಗಿ ಪ್ರಯಾಣವನ್ನು ಪ್ರಾಪ್ತಿ ಆಗ್ತಕ್ಕಂಥದ್ದು, ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಆತುರದ ನಿರ್ಧಾರಗಳು ಯಾವುದನ್ನು ತಗೊಳ್ಬೇಡಿ, ಆದ್ದರಿಂದ ನಿಮ್ಮ ಸಮಯ ಏನಾಗುತ್ತೆ ವ್ಯರ್ಥವಾಗುವಂತೆ, ದುಡ್ಡನ್ನು ದುಡ್ಡು
ಸಂಪಾದನೆ ಮಾಡ್ಬೋದು, ಸಮಯ ಹೋದರೆ ಸಂಪಾದನೆ ಮಾಡಲಿಕ್ಕಾಗಲ್ಲ. ಆದಷ್ಟು ನಿಮ್ಮ ಸಮಯಕ್ಕೆ ಬಹಳಷ್ಟು ಒತ್ತನ್ನು ಕೊಡಿ. ಹಠಾತ್ ನಿರ್ಧಾರಗಳನ್ನು ಯಾವೂ ತೊಗೊಳ್ಬೇಡಿ, ದಿಢೀರಂತ ನಿರ್ಧಾರಗಳನ್ನು ಯಾವೂ ತೊಗೊಳ್ಬೇಡಿ. ಸ್ವಲ್ಪ ಅನುಭವಸ್ಥರನ್ನ ಮಾರ್ಗದರ್ಶಕರನ್ನ ಕೇಳಿ ಅನುಭವವನ್ನು ಪಡ್ಕೊಳ್ತಾರ, ತದನಂತರವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಒಳ್ಳೆಯದಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಇದನ್ನು ಲಾಭದಾಯಕವಾಗಿದ್ದು ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ವಾಹನ ಖರೀದಿಗೆ ಅತ್ಯಂತ ಶುಭ ದಿನ, ನೆಮ್ಮದಿಯ ವಾತಾವರಣ ಮತ್ತು ಅಧಿಕವಾದಂಥ ಧನಲಾಭ ಪ್ರಾಪ್ತಿ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ಬೋದು. ಆದರೆ ನಿಮ್ಮ ಜೀರ್ಣಕ್ರಿಯೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥದ್ದು, ಫೈನಾನ್ಸ್ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರತಕ್ಕಂಥದ್ದು, ಅದ್ರಲ್ಲಿ ಮಾತ್ರ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ರಾಜಕೀಯ ವ್ಯಕ್ತಿಗಳು ಸಹ ಇವತ್ತು ಶುಭ ಫಲ ಇದೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿ ಆರೋಗ್ಯಪೂರ್ಣದಾಯಕವಾಗಿ ಇಲ್ಲಿ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.